ಮಕ್ಕಳ ಆರೋಗ್ಯ. ಈ ಬೇಸಿಗೆ ಕಾಲದಲ್ಲಿ ಇಲ್ಲಿದ್ದು ನಮ್ಮ ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದ ಕಾರಣ ಕೆಲವೊಂದು ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಎಸ್ಪೆಷಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಇರುವಾಗ, ಇಲ್ಲಾದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಆಟಾಡುವಾಗ ಹೈ ಟೆಂಪರೇಚರ್ ಇದು ಪ್ರಾಬ್ಲಮ್ಸ್. ಅದು ಏನಂದ್ರೆ ಒಂದು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಹೀಟ್ ಸ್ಟ್ರೋಕ್ ಅಂದ್ರೆ ಟೆಂಪರೇಚರ್, ನಮ್ಮ ವಾತಾವರಣದ ಟೆಂಪರೇಚರ್ ಮೇಲೆ ಹೋಗುವಾಗ ಹೈ ಟೆಂಪರೇಚರ್ ಇಂದ ಡಿಹೈಡ್ರೇಷನ್ ಆಗಿ ಸಡನ್ ಆಗಿ ಮಗುವಿಗೆ ಮತಿ ತಪ್ಪುತ್ತದೆ, ಮಗು ನಿಲ್ತದೆ. ಆವಾಗ ದೇಹದ ರಕ್ತ ಇಂಪಾರ್ಟೆಂಟ್ ಆರ್ಗನ್ಸ್ ಅಂದ್ರೆ ಬ್ರೈನ್, ಹಾರ್ಟ್ ಇದೆಲ್ಲ ಹೋಗುವಾಗ ಕೈ ಕಾಲೆಲ್ಲ ತಣ್ಣಗಾಗ್ತದೆ. ಇದು ಇರುವಾಗ ಅಂದ್ರೆ ಇಂಪಾರ್ಟೆಂಟ್, ಅದಕ್ಕೆ ಶಾಕ್ ಅಂತ ಹೇಳ್ತೇವೆ. ದಿಸ್ ಇಸ್ ಮೇನ್ಲಿ ಇದು ಏನಂದ್ರೆ ದೇಹದ ನೀರಂಶ ಕಡಿಮೆ ಆಗಿ ಹಾಗೆ ಇಮಿಡಿಯೇಟ್ ಆಗಿ ಮಗುವನ್ನು ನಾವು ಕೂಲರ್ ಪ್ಲೇಸ್ಗೆ ತಗೊಂಡು ಹೋಗಿ ಹೈಡ್ರೇಷನ್ ಕೊಡುವುದು ಬಹಳ ಇಂಪಾರ್ಟೆಂಟ್, ಮತ್ತೆ ಟೆಂಪರೇಚರ್ ಬಾಡಿಯನ್ನು ಕೂಲ್ ಮಾಡುವುದು ಇಂಪಾರ್ಟೆಂಟ್. ಸೊ ಹೈಡ್ರೇಷನ್ ಹೇಗೆ ಇದನ್ನು ಹೇಗೆ ಪ್ರಿವೆಂಟ್ ಮಾಡುವುದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಹೇಗೆ ಮಗು ಆಟಾಡ್ಲಿಕ್ಕೆ ಹೋಗುವಾಗ, ಇಲ್ಲಾಂದ್ರೆ ಈ ಸಮ್ಮರ್ ಟೈಮ್ ಅಂದ್ರೆ ಯಾವಾಗ ಅದು ಹೀಟ್ ಜಾಸ್ತಿ ಇದೆ, ಅಂದ್ರೆ ಬೆಳಿಗ್ಗೆ 10 ಗಂಟೆ ನಂತರ, ಮಧ್ಯಾಹ್ನ 3 ಗಂಟೆ ಮುಂಚೆ, ಆವಾಗ ಟೆಂಪರೇಚರ್ ಬಹಳ ಹೈ ಇರ್ತದೆ. ಆವಾಗ ನಾವು ಹೊರಗೆ ಆಟಾಡುವುದು ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು ಸೆಕೆಂಡ್, ಹೊರಗೆ ಆಟ ಆಡ್ತಾ ಇದ್ರೆ ಹೈಡ್ರೇಷನ್ ಅಂದ್ರೆ ಹೋಗುವ ಮುಂಚೆ ನೀರು ಕುಡಿಯುವುದು, ಮತ್ತೆ ಬ್ರೇಕ್ಸ್ ಕೊಟ್ಟು ಆ ಬ್ರೇಕ್ ಅಲ್ಲಿ ಆವಾಗ ಸಹ ನೀರು ಕೊಡುವುದು, ಮತ್ತೆ ಈ ಎವ್ರಿ 2 ಅವರ್ಸ್ ಆಗಿ ಅಟ್ಲೀಸ್ಟ್ 2 or 3 ಗ್ಲಾಸಸ್ ನೀರನ್ನು ಕುಡಿದು, ಸೊ ದಟ್ ಹೈಡ್ರೇಷನ್ ಕರೆಕ್ಟ್ ಇರ್ತದೆ. ಹೌದು, ಇನ್ನು ಅಂದ್ರೆ ನಮ್ಗೆ ಹೇಗೆ ತಿಳಿಸ್ತದೆ ಹೈಡ್ರೇಷನ್ ಕರೆಕ್ಟ್ ಇದೆ? ಇಫ್ ದ ಚೈಲ್ಡ್ ಸ್ವೆಟ್ ಆಗ್ತಿದ್ರೆ, ಮತ್ತೆ ಬಾಡಿ ಸೆಕ್ರೀಷನ್ಸ್ ಅಂದ್ರೆ ಸಲೈವಾ ಎಲ್ಲ ಇದ್ರೆ, or the eyes are moist, then we know that the child is having adequate hydration. If the child is dehydrated in times of the lips are getting dry, the tongue and the inside mucous membrane of the mouth adu bai olage ella dry aagta idre, now immediate aagi anta freely available fluids sigbeku. Iga fluids alli yavu maguvige kodbeku? Normal water illandre electrolyte, ಇಲ್ಲಾಂದ್ರೆ ಟೆಟ್ರಾಕೋಕ್ಟರ್ ವಾಟರ್, ಇಂಥ ಫ್ಲೂಯಿಡ್ಸ್ ಅನ್ನು ಕೊಡ್ಬೋದು. ಯಾವ್ದು ಅವಾಯ್ಡ್ ಮಾಡಬೇಕು? ಹೈ ಕ್ಯಾಲರಿ ಜ್ಯೂಸಸ್, ಬಿಕಾಸ್ ದೀಸ್ ಇದೆಲ್ಲ ಇನ್ನೂ ಡಿಹೈಡ್ರೇಷನ್ ಮಾಡ್ತದೆ. ಬಿಕಾಸ್ ಆಫ್ ದಿ ಆಸ್ಮೋಟಿಕ್ ಡಯಾಲಿಸಿಸ್ ಆಗಿ ಹೈ ಅಮೌಂಟ್ ಆಫ್ ಜ್ಯೂಸಸ್ ಕಾಸ್ ಫಾರ್ ದ ಡಿಹೈಡ್ರೇಷನ್, ಅಂದ್ರೆ ಇನ್ನೂ ಡಿಹೈಡ್ರೇಷನ್ ಜಾಸ್ತಿ. ಸೊ ಈ ಜ್ಯೂಸಸ್ ಅನ್ನು ನಾವು ಅವಾಯ್ಡ್ ಮಾಡಬೇಕು. ಜಾಸ್ತಿ ನೀರು, ಪ್ಲೇನ್ ವಾಟರ್, ಇಲ್ಲಾಂದ್ರೆ ಎಲೆಕ್ಟ್ರೋಲೈಟ್, ಇಲ್ಲಾಂದ್ರೆ ಟೆಂಡರ್ ಕೋಕೋನಟ್ ವಾಟರ್ ಅನ್ನು ಕೊಡಬೇಕು.